ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸಿ ಟಿ ಅಂತ ನೀಟ್ ಅಪ್ಲಿಕೇಶನ್ಗೆಲ್ಲ ಸ್ವಾಗತ. ನೆಟ್ ಮಾಪಪ್ ರೌಂಡಿಂದ ಶುರು ಆಗುತ್ತದೆ. ಅಲ್ಲಿ ನಿಮಗೆ 100,000 ಡೆಪಾಸಿಟ್ ಕೂಡ ಮಾಡಬೇಕಾಗುತ್ತೆ. ಬರೋಬ್ಬರಿ 1,263 ಸೀಟ್ಗಳು ಕೂಡ ಉಳಿದಿದ್ದಾವೆ. ಅದರ ಬಗ್ಗೆ ಕೂಡ ಪೇಪರ್ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಏನಂದರೆ September 14-20 ನಿಮಗೆ ಆನ್ಲೈನಲ್ಲಿ ಮಾಪಪ್ ನಡೀತದೆ ಅಂತೇಳಿ ಕೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈಗಾಗಲೇ 1,263 ಸೀಟ್ಗಳು ಮಾತ್ರ ಈ ಪ್ರಕ್ರಿಯೆ ಉಳಿತದೆ. ಈ ಪೈಕಿ 12 ಗೌರ್ಮೆಂಟ್ ಸೀಟ್ಗಳು ಇರ್ತವೆ, ಓನ್ಲಿ 12. 446 ಖಾಸಗಿ, ಮಿಕ್ಕಿದ್ದು ಮ್ಯಾನೇಜ್ಮೆಂಟ್ ಮತ್ತು ಎನ್ ಆರ್ ಐ ಕೋಟಾ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈಗಾಗಲೇ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಕೆ ಅವರು ಮೊದಲ ಸುತ್ತಿನ ಚಾಯ್ಸ್ 1-2 ಸೀಟ್ ಹಂಚಿಕೆ ಮೀನ್ಸ್ ಫಸ್ಟ್ ರೌಂಡ್ದು ನಡೆಸಿದೆ ನೀಟ್ದು, ಅದೇ ಸೆಕೆಂಡ್ ರೌಂಡ್ದು ಕೂಡ ನಡೆಸಲಾಗಿದೆ. ಈಗ ಸೀಟು ಪಡೆದುಕೊಂಡವರು ಮಾಪಸತ್ನಲ್ಲಿ ಪಾಲ್ಗೊಳ್ಳೋಂಗಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ರೂಲ್ಸ್ಗಳೆಲ್ಲ ಗೊತ್ತು. ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅವರು ಒಂದು ಟ್ರೈನ್ ಮಾಡ್ಬೋದು. ಬಟ್ ಏನಂದರೆ 100,000 ಡೆಪಾಸಿಟ್ ಮಾಡಬೇಕು. ಇದು ಫಸ್ಟ್ ಟೈಮ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಂತರ ವೈದ್ಯಕೀಯ ಸೀಟ್ ಪಡೆದುಕೊಳ್ಳುವರು ಮಾಪಪ್ನಲ್ಲಿ ಕೇವಲ ವೈದ್ಯ ಪದವಿ ಸೀಟ್ಗಳಿಗೆ ಮಾತ್ರ ಭಾಗವಹಿಸಬಹುದು ಅಂತ ಹೇಳಿದ್ದಾರೆ. ಜೊತೆಗೆ ಮೊದಲು ಅಥವಾ 2ನೇ ಸೀಟು ಪಡೆದುಕೊಂಡವರು ಈಗಾಗಲೇ ಕಾಲೇಜು ಪ್ರವೇಶ ಮಾಡಿದರೆ ಅವರು ಮತ್ತು ಅಖಿಲ ಭಾರತದ ಮಟ್ಟದ ಮಾಪಪ್ನಲ್ಲಿ ವೈದ್ಯಕೀಯ ಸೀಟು ಪಡೆದುಕೊಂಡಿರೋರು ಕೂಡ ಪ್ರಾಧಿಕಾರ ನಡೆಸಿ ಮಾಪಪ್ ಸೀಟ್ ಹಂಚಿಕೆ ಪ್ರಕ್ರಿಯೆಯಲ್ಲಿ ಕೂಡ ಭಾಗವಹಿಸುವಂತಿಲ್ಲ ಅಂತೆಲ್ಲ ಕೆ ಹೇಳಿದ್ದಾರೆ. ಮತ್ತು 1,00,000 ಡೆಪಾಸಿಟ್ ಕೂಡ ಇಡಬೇಕಾಗುತ್ತೆ ನಿಮ್ಗೆ ಗೊತ್ತಿರೋಗೆ. ಅದು ಮುಂಜಾಗ್ರತಾ ಕ್ರಮವಾಗಿ ಸೀಟ್ಗಳು ವೇಸ್ಟ್ ಆಗಬಾರ್ದು ಅಂತೇಳಿ. ಅದೇ ರೀತಿ ಸಿಟಿದು ಕೂಡ ಮಾಪಪ್ ರೌಂಡ್ ಮಾಡೋ ಸಾಧ್ಯತೆ ಇದೆ. ಬಟ್ ಸಿಟಿದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ವಿತಿನ್ ವೀಕ್ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಹೇಗೆ ಅಂದರೆ ನಿಮಗೆ ಆಲ್ರೆಡಿ ಸಿಟಿ ಸಪ್ಲಿಮೆಂಟರಿ ಇರೋದು ಕೂಡ ಬಿಟ್ಟರು, ಹೊಸ ಕಾಲೇಜುಗಳು ಯಾವುದು ಎಷ್ಟಿದೆ ಅದನ್ನು ಕೂಡ ಬಿಟ್ಟರು. ನಂತರ ಸಪ್ಲಿಮೆಂಟರಿ ಸ್ಟೂಡೆಂಟ್ಸ್ಗಳ್ದು ಬಿಟ್ಟರು. ಸೀಟ್ ನೋಟಿಸ್ ಕೂಡ ಪ್ರಕಟ ಮಾಡಿದ ನಂತರ ನಿಮಗೆ ನೆಕ್ಸ್ಟು ಈಸಿಯಾಗಿ ನಿಮಗೆ ವಿತಿನ್ ವೀಕ್ ಒಳಗೆ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕೂಡ ಕಮೆನ್ಸ್ ಆಗುತ್ತೆ. ವೆಯ್ಟ್ ಮಾಡಿ ನಾವು ನಿಮಗೆ ಅಪ್ಡೇಟ್ನ ಮಾಡ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.